Dear students, I'm Deepa Isri. I'm talking from Sync the Socio, a place of learning. It's a YouTube channel which I have created for sociology students basically and for others also in order to give you a lot of information regarding the academic career-oriented curriculum, syllabus-oriented informations. Do subscribe the channel and press the bell icon for the updated notifications. It's going to give you a lot of information in the coming days. Here, I have coordinated with my friend Srinivas T, assistant professor, head of the department, who's working in Department of Sociology, Government First Aid College, Nelamangala, to prepare this information regarding education. Shikshana innuvantaha ondu vicharada mele aneka vicharagalanna nimge talpisodakoskaravagi nanu nanna snehitaradanta Srinivasa T Nelamangala Sarkari Prathama Darje College illi samajashastra vibhagadalli sahayaka pradhyapakaru hagu vibhagada mukhyastharagi seve salisuttiruvavara jotheyalli serkondu idu ondu prayatnavanna madiruvantaddu. In the previous session, we spoke about education, the etymology of education, the definitions, the nature. In the session 2, we are going to talk about the component 2, where we are going to focus on the functions of education, its importance, and the types or the classification of education. Shikshana idara ondu bhaga eradu. ಈ ಒಂದು ಅಂಶದಲ್ಲಿ ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂತ ವಿಷಯಗಳು ಅಥವಾ ನಾವು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇರುವಂತ ವಿಚಾರಗಳು ಶಿಕ್ಷಣದ ಕಾರ್ಯಗಳು ಅದರ ಮಹತ್ವ ಹಾಗೂ ಶಿಕ್ಷಣದ ಪ್ರಕಾರಗಳು ಯಾವುದು ಅನ್ನುವಂತದ್ದು. ಇದು ಎರಡನೇ ಸೆಮಿಸ್ಟರ್ನ ಬೆಂಗಳೂರು ವಿಶ್ವವಿದ್ಯಾಲಯದ ಎರಡನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಇರುವಂತಹ ಒಂದು ಚಾಪ್ಟರ್ ಆಗಿರುವಂತದ್ದು. ಮೊದಲಿಗೆ ನಾವು ಶಿಕ್ಷಣದ ಕಾರ್ಯಗಳು ಏನು ಅನ್ನುವಂಥದ್ದನ್ನು ನೋಡ್ತಾ ಬರೋಣ. ವಿ ಶಲ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಎಜುಕೇಷನ್. ಎಜುಕೇಷನ್ ಸೋಷಲೈಸಸ್ ಅನ್ ಇಂಡಿವಿಜುವಲ್. ಇದು ಯಾವುದೇ ಒಬ್ಬ ವ್ಯಕ್ತಿಯನ್ನು ಸಾಮಾಜೀಕರಣ ಪ್ರಕ್ರಿಯೆಗೆ ಒಳಪಡಿಸುವಂಥದ್ದು. ಸಾಮಾಜೀಕರಣ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಅಂಶಗಳನ್ನು, ಸಂಸ್ಕೃತಿ, ಮೌಲ್ಯಗಳು, ಇತರೆ ವಿಚಾರಗಳನ್ನು ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅಂತರ್ಗತ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಕಲಿಯುವಿಕೆಯ ಪ್ರಕ್ರಿಯೆ. ಸೋಷಲೈಸೇಷನ್ ಇಸ್ ಅ ಪ್ರಾಸೆಸ್ ವೆರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ವೇರಿಯಸ್ ಆಸ್ಪೆಕ್ಟ್ಸ್ ಇನ್ ದ ಸೊಸೈಟಿ ಲೈಕ್ ಕಲ್ಚರ್, ವ್ಯಾಲ್ಯೂಸ್, ನಾರ್ಮ್ಸ್ ಎಟ್ಸೆಟ್ರಾ. ವೇರ್ ವಿ ಆರ್ ಗೋಯಿಂಗ್ ಟು ಇನ್ಕಲ್ಕೇಟ್ ಆಲ್ ದೀಸ್ ಥಿಂಗ್ಸ್ ಇನ್ ಅವರ್ ಪರ್ಸನಾಲಿಟಿ. ಸೊ ಎಜುಕೇಷನ್ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಹೆಲ್ಪ್ ಎನಿ ಇಂಡಿವಿಜುವಲ್ ಟು ಇನ್ಕಲ್ಕೇಟ್ almost all these aspects into one's own personality. That is why we say that education socializes the individual. ಯಾವುದೇ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿರುವಂತಹ ಈ ಎಲ್ಲ ಅಂಶಗಳ ಬಗ್ಗೆ ತಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅವುಗಳನ್ನು ಅಂತರ್ಗತ ಮಾಡಿಕೊಳ್ಳೋದಕ್ಕೆ ಒಂದು ವಾಹಕವಾಗಿ ಕೆಲಸ ಮಾಡುವಂತಹದ್ರಿಂದಲೇ ಶಿಕ್ಷಣವನ್ನು ಸಾಮಾಜೀಕರಣ ಪ್ರಕ್ರಿಯೆಯ ಒಂದು ನಿಯೋಗಿ ಅಂತ ನಾವು ಕರಿತಾ ಬರುವಂಥದ್ದು. ಶಿಕ್ಷಣದಿಂದ ಜ್ಞಾನದ ವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇದರ ಮತ್ತೊಂದು ಕಾರ್ಯ. ಅಂದರೆ ಶಿಕ್ಷಣವು ನಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ಇಟ್ ಇಸ್ ಗೋಯಿಂಗ್ ಟು ಎನ್ಹ್ಯಾನ್ಸ್ ದಿ ನಾಲೆಡ್ಜ್ ದಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ಅಸ್. ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಈಸ್ ಬಾಂಡ್ ವಿತ್ ನಾಲೆಡ್ಜ್, ಬಟ್ ದೆನ್ ದ ನಾಲೆಡ್ಜ್ ಹ್ಯಾಸ್ ಟು ಬಿ ರಿಫೈನ್ಡ್. ಯು ಹ್ಯಾವ್ ಟು ಮೇಕ್ ಇನ್ ಅಡಿಷನ್ ಟು ದ ನಾಲೆಡ್ಜ್ ದಟ್ ಯು ಹ್ಯಾವ್. Every individual can learn many things from each and every person next to him or her. Nama jothayalli iruvantaha aneka vyaktigala mulaka naavu aneka vicharagalanna samajadalli tilidukolbodu. Hagagine shikshanada mulaka namma ondu gnanavanna vruddhi maadkolabahudu annuvantaddu naavu illi nortta hoguvantaddu. ಶಿಕ್ಷಣ ಖಂಡಿತವಾಗಲೂ ಯಾವುದೇ ಒಂದು ಸಮಾಜವನ್ನು ಅಥವಾ ದೇಶವನ್ನು ಪ್ರಗತಿಯ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು ಇದರ ಮುಖ್ಯ ಉದ್ದೇಶ, ಇದರ ಒಂದು ಕಾರ್ಯ ಅಂತ ನಾವು ಹೇಳ್ತಾ ಬರ್ಬೋದು. ಹೇಗೆ ಅಂತ ಬಂದಾಗ, ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರೆ ವ್ಯಕ್ತಿಗಳಿಗೆ ಕೊಡುವುದರ ಮೂಲಕ
ಅವರಲ್ಲಿರುವಂತಹ ಒಂದು ಜ್ಞಾನದ ಅಭಿವೃದ್ಧಿಯಾದಾಗ ಖಂಡಿತವಾಗ್ಲೂ ಅವರಿಂದ ಅವರಲ್ಲಿರುವಂತಹ ಜ್ಞಾನವನ್ನು ಉಪಯೋಗಿಸಿಕೊಂಡು ಅವರು ಸಮಾಜಕ್ಕೆ ಅನೇಕ ಉಳಿತಾಗುವಂತಹ ಕೆಲಸಗಳನ್ನು ಮಾಡೋದ್ರಿಂದ ಸಮಾಜ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಅದು ದೇಶದ ಪ್ರಗತಿಗೆ ದಾರಿ ಮಾಡಿಕೊಡ್ತಾ ಹೋಗುವಂಥದ್ದು. An individual acquires lot of knowledge from education, thereby he becomes one of the reasons for the development of society, thereby leading to the progress of nation. Education gives us a healthy hobbies. ಶಿಕ್ಷಣವು ಆರೋಗ್ಯಕರವಾದಂತಹ ವೃತ್ತಿ ಮತ್ತು ಅಭಿವೃದ್ಧಿ ಪ್ರವೃತ್ತಿಗಳನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಅದರ ಒಂದು ಪ್ರಮುಖ ಕಾರ್ಯ ಅಂತ ನಾವು ಹೇಳ್ತಾ ಬರಬಹುದು. ನಾವು ಯಾವ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಅದು ಸಮಾಜಕ್ಕೆ ಉಪಯೋಗಕರವಾಗಿರುವಂತೆ ಇರಬೇಕು. ಸಮಾಜಕ್ಕೆ ನಮ್ಮಿಂದ ಅನೇಕ ರೀತಿಯ ಉಪಯೋಗಗಳು ಆಗುವಂತಹ ಒಂದು ಪ್ರವೃತ್ತಿಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ನಾವು ಒಳ್ಳೆಯ ಸಿಟಿಸನ್ ಕೂಡ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಶಿಕ್ಷಣ ಆರೋಗ್ಯಕರವಾಗಿರುವಂತಹ ಪ್ರವೃತ್ತಿಗಳನ್ನು ವ್ಯಕ್ತಿಗಳಲ್ಲಿ ಬೆಳೆಸುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ಲೈಫ್ ಸ್ಕಿಲ್ಸ್ ಆರ್ ಡೆವಲಪ್ಡ್ ಥ್ರೂ ಎಜುಕೇಷನ್. The problem solving or you know the critical thinking and how do you have to behave with others in your life, routine life, what all kinds of things that you have to develop in future, how you can contribute it to society, how you can make others feel comfortable in their difficult situations, all these are the skills that we need to have in our life which will be developed through education. It need not be the formal education, it could be any type of education. ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಇರಬೇಕು, ನಮ್ಮಿಂದ ಸಮಾಜಕ್ಕೆ ಯಾವ ರೀತಿಯಾದಂತಹ ಉಪಯೋಗಗಳು ಆಗಬೇಕು, ಆ ಉಪಯೋಗಕರವಾಗುವಂತಹ ಒಂದು ವರ್ತನೆಗೆ ನಾವು ನಮ್ಮನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವಂತಹ ಎಲ್ಲ ರೀತಿಯ ಕೌಶಲ್ಯಗಳನ್ನು ನಾವು ಇಡೀ ಜೀವನದ ಉದ್ದಕ್ಕೂ ಶಿಕ್ಷಣದಲ್ಲಿ ನಾವು ಕಲಿತಾ ಬರುವಂತಹದ್ದನ್ನು ನಾವು ನೋಡ್ತಾ ಬರಬಹುದು. Science, technology, knowledge, skills, etc. are transmitted from one to another generation. That is the main intention of education. When you are learning, thereby you are going to pass on that knowledge to another person. That person may belong to your generation or to any other, the next generation. Thereby you are transmitting your knowledge to the other generation. This is another ಫಂಕ್ಷನ್. ಶಿಕ್ಷಣ ಅನ್ನುವಂಥದ್ದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಒಬ್ಬ ವ್ಯಕ್ತಿ ಪಡ್ಕೊಂಡಿರುವಂತಹ ಜ್ಞಾನ, ತಂತ್ರಜ್ಞಾನ, ವಿಜ್ಞಾನ ಅಥವಾ ಕೌಶಲ್ಯಗಳನ್ನು ರವಾನೆ ಮಾಡ್ತಾ ಹೋಗುತ್ತೆ. ನಾನು ಕಲಿತಿದ್ದು ನನಗೆ ಇರಬೇಕು ಅನ್ನುವಂತಹ ಒಂದು ಸಂಕೀರ್ಣ ಬುದ್ಧಿಗಳನ್ನು ಬಿಟ್ಟು ನಾವು ಏನು ಮಾಡ್ತಾ ಬರ್ತೀವಿ ಅಂತ ಹೇಳಿದ್ರೆ, ನಮಗೆ ತಿಳಿದಿರುವಂತಹ ಜ್ಞಾನವನ್ನು ಮತ್ತೊಬ್ಬರ ಜೊತೆ ಹಂಚಿಕೊಂಡಾಗ ಅದು ಮತ್ತೊಂದು ತಲೆಮಾರಿಗೆ ರವಾನೆ ಆಗುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿ, ಜೀವನದ ಮೌಲ್ಯಗಳು, ಸಂಸ್ಕಾರಗಳು ಇವುಗಳನ್ನು ಸಹ ಶಿಕ್ಷಣ ವರ್ಗಾವಣೆ ಮಾಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ಯಾಕೆ ಅಂತ ಹೇಳಿದ್ರೆ, ನಾವು ಹೊರಗಡೆ ಸಮಾಜದಲ್ಲಿ ಹೋದಾಗ ಮತ್ತೊಬ್ಬರ ಕಲ್ಚರ್ ಹೇಗಿದೆ, ಸಂಸ್ಕೃತಿ ಹೇಗಿದೆ, ಅವರ ಜೀವನದ ಮೌಲ್ಯಗಳು ಏನು, ನಾವು ಯಾವ ರೀತಿಯಾದಂಥ ಮೌಲ್ಯಗಳನ್ನು ನಾವು ಅನುಸರಿಸ್ತಾ ಇದ್ದೀವಿ, ಸಂಸ್ಕಾರಗಳು ಯಾವ ರೀತಿ ಇರುತ್ತೆ, ಇವೆಲ್ಲವುಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೊಂದು ಪೀಳಿಗೆಗೆ ಪ್ರಜ್ಞಾಪೂರ್ವಕವಾಗಿ ಅಪ್ರಜ್ಞಾಪೂರ್ವಕವಾಗಿ ಅವುಗಳನ್ನು ವರ್ಗಾವಣೆ ಮಾಡ್ತಾ ಹೋಗ್ತೀವಿ. ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ವಿ ಡೂ ಟ್ರಾನ್ಸ್ಮಿಟ್ ದಿ ಆಸ್ಪೆಕ್ಟ್ಸ್ ಆಫ್ ಕಲ್ಚರ್, ದಿ ವ್ಯಾಲ್ಯೂಸ್, ಸಂಸ್ಕಾರಸ್, ಮಾರಲ್ಸ್ ಟು ಅವರ್ ನೆಕ್ಸ್ಟ್ ಜನರೇಷನ್. ಮೋಸ್ಟ್ ಆಫ್ ದ ಟೈಮ್ಸ್ ಯು ಕ್ಯಾನ್ ಸಿ ದಟ್ ಐ ಯು ಆರ್ ಹೂಸ್ಎವರ್ ಇಟ್ ಈಸ್ ದಿ try to imitate their parents, imitate their role models, or try to follow their parents or the role models. This is nothing but you are trying to learn something out of that particular generation. It develops learning skills and technology.
Learning skills are completely different from one person to another person, and technology that we do use in the education is also different. So how are we going to inculcate in our learning process that is being taught by education? ಶಿಕ್ಷಣ ಅನ್ನುವಂಥದ್ದು ನಾವು ಯಾವ ರೀತಿಯ ಕೌಶಲ್ಯಗಳನ್ನು ಕಲಿಬೇಕು ಅಥವಾ ಕಲಿಕಾ ಕೌಶಲ್ಯಗಳು ವಿವಿಧ ರೀತಿಯಲ್ಲಿ ಇರುವುದೆಲ್ಲವನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಾ ಬರುತ್ತೆ. ಹಾಗೆಯೇ ಇರುವಂತಹ ತಂತ್ರಜ್ಞಾನವನ್ನು ಅಥವಾ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನವನ್ನು ನಮ್ಮ ಒಂದು ಶಿಕ್ಷಣಕ್ಕೆ ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಸಹ ನಮಗೆ ಶಿಕ್ಷಣ ಹೇಳ್ಕೊಡ್ತಾ ಬರುತ್ತೆ ಅಥವಾ ತಿಳಿಯಪಡಿಸ್ತಾ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಶಿಕ್ಷಣ ಖಂಡಿತವಾಗಲೂ ನಾವು ಯಾವ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸುತ್ತೆ. ಹಾಗೆಯೇ ನಮ್ಮಲ್ಲಿ ವೈಚಾರಿಕ ಚಿಂತನೆಯ ಕಲ್ಪನೆಗಳನ್ನು ಎಚ್ಚರಿಸುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. ವಿ ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಎಜುಕೇಷನ್ ಈಸ್ ಗೋಯಿಂಗ್ ಟು ಮೇಕ್ ಅಸ್ ಫೀಲ್ ಅಬೌಟ್ ಆರ್ getting to the adjustments of the social environment and also learn about rational thinking. We do think, but then that thinking has to be very, very rational. There should be logic in what you are thinking. There should be logic in what you are giving the information to others. There should be logic in what you are conveying the information to others. All this is possible with the help of education. Definitely, education brings or gives us the values like patriotism, integrity, fraternity, etc. ದೇಶ ಪ್ರೇಮ, ಭಾವೈಕ್ಯತೆ ಇತ್ಯಾದಿ ರೀತಿಯ ಅನೇಕ ಭಾವನೆಗಳು, ಅನೇಕ ರೀತಿಯ ಮೌಲ್ಯಗಳನ್ನು ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಶಿಕ್ಷಣ ಬೆಳೆಸುತ್ತೆ ಎನ್ನುವಂಥದ್ದನ್ನು ಸಹ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ನಾವು ಯಾವ ವೃತ್ತಿಯನ್ನು ಹೇಗೆ ಆಯ್ಕೆ ಮಾಡಬೇಕು, ಆ ವೃತ್ತಿಗೆ ತಕ್ಕ ಒಂದು ತರಬೇತಿಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಹೋಗುವಂಥದ್ದು ಈ ಶಿಕ್ಷಣದ ಮೂಲಕವೇ. ಶಿಕ್ಷಣ ನಾವು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ಒಂದು ಸ್ಟ್ರೀಮನ್ನು ಆಯ್ಕೆ ಮಾಡಿಕೊಳ್ಬೇಕು? ಈಗ ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಸಹ 10th standard ವರೆಗೂ ಏನು ಎಜುಕೇಷನ್ ಪಡ್ಕೊಳ್ತಾರೆ ಅದು ಕಾಮನ್ ಆಗಿರುವಂಥ ಒಂದು ಎಜುಕೇಷನ್, ಎಲಿಮೆಂಟ್ರಿ ಎಜುಕೇಷನ್ ಲೆವೆಲ್. ಅದಾದ ನಂತರದಲ್ಲಿ ಬರುವಂತಹದ್ದು ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಾ ಬರುತ್ತೆ, ಸಂಕೀರ್ಣವಾಗ್ತಾ ಬರುತ್ತೆ. ದೇರ್ ಯು ಆರ್ ಟ್ರೈಂಗ್ ಟು ಸೆಲೆಕ್ಟ್ ವಾಟ್ ಈಸ್ ದ ಸ್ಟ್ರೀಮ್ ದಟ್ ಯು ವಾಂಟ್ ಟು ಗೆಟ್ ಇನ್ ಟು, ವೆದರ್ ಯು ವಾಂಟ್ ಟು ಗೆಟ್ ಇನ್ ಟು ಆರ್ಟ್ಸ್, ಸೈನ್ಸ್ ಆರ್ ಕಾಮರ್ಸ್, ಬಿಕಾಸ್ ಯು ನೀಡ್ ಟು ಟ್ರೈನ್ ಯುವರ್ ಸೆಲ್ಫ್ ಇನ್ ದಟ್ ರಿಗಾರ್ಡ್ ಟು ಬಿಕಮ್ or to reach the destination in your stream. All these things have been helped by education. Hence, education has all these functions to be performed. Then we can have a glance towards why education. ಶಿಕ್ಷಣದ ಮಹತ್ವ ಏನು ಅನ್ನುವಂಥದ್ದನ್ನು ನಾವು ನೋಡೋದೇ ಆದರೆ, ಶಿಕ್ಷಣ ಪಡೆಯೋದ್ರ ಮೂಲಕ ಒಂದು ಉತ್ತಮ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಾವು ಇಲ್ಲಿ ನೋಡ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಣದ ಮೂಲಕ ನಾವು ಅನೇಕ ರೀತಿಯ ಮೌಲ್ಯಗಳನ್ನು ಕಲಿತಾ ಬರ್ತೇವೆ. ಆ ಎಲ್ಲ ಮೌಲ್ಯಗಳ ಮೂಲಕ ಉತ್ತಮ ಸಮಾಜವನ್ನು ಸೃಷ್ಟಿ ಮಾಡೋದು ಸಾಧ್ಯ ಆಗ್ತಾ ಹೋಗುವಂಥದ್ದು. Through education, we are learning life skills, we are developing how to use the technology. We are also trying to inculcate the most important values of society into our personality. All these things really help the creation of the better society. We can build the better society in the existing situation. Education definitely helps the people who are economically, socially backward or backward sections, they will be able to get more and more education in a better manner so that they can increase or they can change their social position. Thereby, upliftment of this kind of sections is definitely possible with education. ಶಿಕ್ಷಣ ಅನ್ನುವಂಥದ್ದು ಸಮಾಜದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗಗಳ ಉನ್ನತೀಕರಣಕ್ಕೆ ಸದಾ ದುಡಿಯುತ್ತೆ ಅಂತಲೇ ನಾವು ಹೇಳ್ತಾ ಬರ್ಬೋದು. ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ಈ ವರ್ಗದಲ್ಲಿರುವಂತಹ ಜನರು
ತಮ್ಮ ಒಂದು ಸಾಮಾಜಿಕ ಅಂತಸ್ತನ್ನ ಏರಿಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ನೋಡ್ತಾ ಬರಬಹುದು. ಖಂಡಿತವಾಗ್ಲೂ ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ಅಟ್ಲೀಸ್ಟ್ 60 to 70% ಮಹಿಳಾ ಸಬಲೀಕರಣ ಅನ್ನುವಂಥದ್ದು ಸಾಧ್ಯವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಬಲೀಕರಣ ಅನ್ನುವಂಥದ್ದು ಬಹಳ ವಿಶಾಲವಾದಂತಹ ಪರಿಕಲ್ಪನೆ. ಅದು ಕೇವಲ ಯಾವುದೋ 2-3 ಅಂಶಗಳಲ್ಲಿ ಮಾತ್ರ ಅಥವಾ ಕ್ಷೇತ್ರಗಳಲ್ಲಿ ಮಾತ್ರ ತನಗೆ ಒಂದು ಇಂಡಿಪೆಂಡೆನ್ಸ್ ಇರುವಂಥದ್ದು, ಡಿಸಿಷನ್ ಮೇಕಿಂಗ್ ಕೇಪಬಿಲಿಟಿ ಇರುವಂಥದ್ದು ಅಂತ ಅಲ್ಲ. ಹಾಗಾಗಿನೇ ನಾನು 60-70% ಸಬಲೀಕರಣ ಸಾಧ್ಯ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು. ವುಮೆನ್ ಎಂಪವರ್ಮೆಂಟ್ ಈಸ್ ಪಾಸಿಬಲ್ ಅಪ್ ಟು 60-70% ವಿತ್ ದ ಹೆಲ್ಪ್ ಆಫ್ ಎಜುಕೇಷನ್. ಮೋಸ್ಟ್ ಆಫ್ ದಿ ಟೈಮ್ಸ್ ಆರ್ ಇನ್ ವೆರಿ ರೇರ್ ಕೇಸಸ್ ದೇರ್ ಈಸ್ 90-98% ಆಫ್ ಎಂಪವರ್ಮೆಂಟ್ ಪಾಸಿಬಲ್ ಫಾರ್ ವುಮೆನ್ ಫೋಕ್. Education encourages innovation and creativity. The way you get education, the way you are trained, with that you become more creative and then you come up with more innovative ideas. So I'll just give you an example over here. When we are learning in the elementary level, we learn in a formal education system where we are going to learn in the kind of A for apple. That means we are witnessing on the paper or on the board or on the computer screen, A stands for apple and the apple picture is there. That means A can be understood or the way it is written. But when it comes to Montessori schooling system, there you do get the information regarding these kind of things. Or most of the things with experiential learning. They will give you an apple and they say that A stands for apple and apple looks like this. That means the way you put the knowledge into the minds of the students is completely different from one to another system, and definitely the same is carryovered by the individuals and thereby they are going to become more innovative and creative. ಶಿಕ್ಷಣ ಅನ್ನುವಂಥದ್ದು ಹೆಚ್ಚು ನಾವೀನ್ಯತೆಯನ್ನ ಮತ್ತು ಸೃಜನಶೀಲತೆಯನ್ನ ಪ್ರೋತ್ಸಾಹಿಸುತ್ತೆ ಅಂತ ನಾವು ಹೇಳ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಯಾವ ರೀತಿಯ ಒಂದು ಶಿಕ್ಷಣವನ್ನು ಪಡ್ಕೊಂಡು ಬಂದಿರ್ತೀವೋ ಅದು ನಮ್ಮ ಒಂದು ಮುಂದಿನ ತಲೆಮಾರಿಗೆ ಅದೇ ರೀತಿಯಲ್ಲಿ ನಾವು ಶಿಕ್ಷಣವನ್ನ ಇನ್ನೂ ಉತ್ತಮಪಡಿಸಿಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ ಅನ್ನುವಂಥದ್ರೆ ನಾವಿಲ್ಲಿ ತಿಳ್ಕೊಳ್ತಾ ಬರ್ಬೋದು. ಹಾಗಾಗಿ ಕಲಿಯುವಿಕೆಯಲ್ಲಿ ನಾವೀನ್ಯತೆ, ಸೃಜನಶೀಲತೆ, ಪಾಠ ಮಾಡೋದ್ರಲ್ಲಿ ನಾವೀನ್ಯತೆ, ಸೃಜನಶೀಲತೆ, ನನಗೆ ಗೊತ್ತಿರುವಂಥ ವಿಷಯಗಳನ್ನು ಮತ್ತೊಬ್ಬರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ನಾವೀನ್ಯತೆ, ಸೃಜನಶೀಲತೆ, ಇವುಗಳನ್ನು ನಾವು ಕಲಿಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಸ್ತುತ ಸಂದರ್ಭಕ್ಕೆ. ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ, ಅದು ಫಾರ್ಮಲ್ ಎಜುಕೇಷನ್ ಆಗಿದ್ದಾಗ, ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ನೀಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬರ್ಬೋದು. ಎಜುಕೇಷನ್ ಗಿವ್ಸ್ ದ ಎಬಿಲಿಟಿ ಟು ರೀಡ್ ಅಂಡ್ ರೈಟ್. ದಿಸ್ ವಿ ಆರ್ ಟಾಕಿಂಗ್ ಇನ್ ಕಾಂಟೆಕ್ಸ್ಟ್ ಆಫ್ ಫಾರ್ಮಲ್ ಎಜುಕೇಷನ್, ವೇರ್ ಯು ಬಿ ಏಬಲ್ ಟು ರೀಡ್ ಅಂಡ್ ರೈಟ್ ದಿ ಡಾಕ್ಯುಮೆಂಟ್. ಒಬ್ಬ ವ್ಯಕ್ತಿಗೆ ತನ್ನ ಜವಾಬ್ದಾರಿಗಳನ್ನು ತಿಳಿಯೋದಕ್ಕೆ ಸಹಾಯ ಮಾಡುವಂಥದ್ದು ಶಿಕ್ಷಣ. ಹಾಗಾಗಿ ಶಿಕ್ಷಣ ಬಹಳ ಮಹತ್ವಪೂರ್ಣವಾದಂಥದ್ದು. ಎಜುಕೇಷನ್ ಗಿವ್ಸ್ ದಿ ನಾಲೆಡ್ಜ್ ಅಬೌಟ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಒನ್ಸ್ ಓನ್ ಟು ಎನಿ ಇಂಡಿವಿಜುವಲ್ ಟು ಪರ್ಫಾರ್ಮ್ ದೆಮ್ ಇನ್ ಅ ಬೆಟರ್ ಮ್ಯಾನರ್. ದಟ್ ಈಸ್ ದಿ ಬ್ಯೂಟಿ ಆಫ್ ಎಜುಕೇಷನ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್. Education is considered, or it acts like a backbone of a society. Why are we saying that this acts like a backbone of the society? Because lack of education may sometimes lead to internal clashes in the society, poor conditions. People may not be in a situation where they will be able to understand with others and etc. etc. So if there is education, definitely these kind of things are going to be evaded or avoided. ಶಿಕ್ಷಣ ಅನ್ನುವಂಥದ್ದು ಸಮಾಜದ ಬೆನ್ನೆಲುಬಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅಂತಲೇ ನಾವಿಲ್ಲಿ ಹೇಳ್ತಾ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣದ ಕೊರತೆ ಇರುವಂತಹ ಒಂದು ಸಮಾಜದಲ್ಲಿ ಅಥವಾ ಹಲವು ವ್ಯಕ್ತಿಗಳಲ್ಲಿ ಶಿಕ್ಷಣ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು
ಸಿಚುವೇಶನ್ ಅಲ್ಲಿ ನಾವು ಆಂತರಿಕ ಘರ್ಷಣೆಗಳು ಹೆಚ್ಚಾಗಿ ಉಂಟಾಗುವಂಥದ್ದನ್ನ ನೋಡ್ತೇವೆ. ಯಾಕೆ ಅಂತಂದ್ರೆ ಅದು ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಅರ್ಧಂಬರ್ಧ ನಾಲೆಡ್ಜ್ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೇ ಸರಿ, ನಾನು ಥಿಂಕ್ ಮಾಡಿದ್ದೇ ಸರಿ, ನಾನು ಥಾಟ್ ಮಾಡಿದ್ದೇ ಸರಿ ಅನ್ನುವಂತಹ ಪರಿಸ್ಥಿತಿನಲ್ಲಿರುವಂಥವ್ರು ಈ ಆಂತರಿಕ ಘರ್ಷಣೆಗಳಿಗೆ ಕಾರಣವಾಗ್ತಾರೆ ಅಂತ ನಾವಿಲ್ಲಿ ಹೇಳ್ತಾ ಬರ್ಬೋದು. ಹಾಗೇನೆ ಸ್ವಲ್ಪ ಜೀವನದ ಪರಿಸ್ಥಿತಿಗಳು ಕಳಪೆ ಮಟ್ಟದಲ್ಲಿ ಇರೋ ಹಾಗೆ ಕೂಡ ಯಾವಾಗ ಈ ಶಿಕ್ಷಣ ಕಡಿಮೆ ಆದಾಗ ನಮಗೆ ಉಂಟಾಗ್ತಾ ಹೋಗುತ್ತೆ. ಬಿಕಾಸ್ ವಿನ್ ಯು ಗೆಟ್ ಗುಡ್ ಎಜುಕೇಷನ್ ಯು ವಿಲ್ ಬಿ ಏಬಲ್ ಟು ಬಿ ದೇರ್ ಇನ್ ಅ ಗುಡ್ ಪೊಸಿಷನ್ ಸೊ ದಟ್ ಯು ಕ್ಯಾನ್ ಅರ್ನ್ ಇನ್ ಅ ಬೆಟರ್ ಮ್ಯಾನರ್ ಅಂಡ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಲೈಫ್ ಸ್ಟೈಲ್. ನೆಕ್ಸ್ಟ್ ವಿ ಶಾಲ್ ಕಾನ್ಸಂಟ್ರೇಟ್ ಆನ್ ದ ಟೈಪ್ಸ್ ಆಫ್ ಎಜುಕೇಷನ್ ಕ್ವಿಕ್ಲಿ ವಿ ಶಾಲ್ ಗೋ ಥ್ರೂ. ದ ಟೈಪ್ಸ್ ಆಫ್ ಎಜುಕೇಷನ್ ಆರ್ ಫಾರ್ಮಲ್, ಇನ್ಫಾರ್ಮಲ್ ಎಜುಕೇಷನ್, ನಾನ್ ಫಾರ್ಮಲ್ ಎಜುಕೇಷನ್, ಔಪಚಾರಿಕ ಶಿಕ್ಷಣ, ಅನೌಪಚಾರಿಕ ಶಿಕ್ಷಣ, ಔಪಚಾರಿಕವಲ್ಲದ ಶಿಕ್ಷಣ ಅಥವಾ ಔಪಚಾರಿಕೇತರ ಶಿಕ್ಷಣ ಅಂತ ನಾವಿದನ್ನು ಹೇಳ್ತಾ ಬರ್ತೇವೆ. ತುಂಬ ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಔಪಚಾರಿಕ ಶಿಕ್ಷಣ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಸ್ಕೂಲ್ಗೋ ಕಾಲೇಜ್ಗೋ ಹೋಗ್ತೀವಿ, ಅಲ್ಲಿ ಒಂದು ಟೈಮ್ ಟೇಬಲ್ ಕೊಡ್ತಾರೆ, ಒಂದು ಸಿಲೆಬಸ್ ಕೊಡ್ತಾರೆ, ಯಾವುದೋ ಒಂದು ರೂಮಲ್ಲಿ ಕೂತ್ಕೊಳ್ಬೇಕು, ಪಾಠಗಳನ್ನ ಕೇಳಬೇಕು, ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಒಂದು ಜ್ಞಾನವನ್ನು ಪ್ರದರ್ಶನ ಮಾಡಬೇಕು, ಇದು ಔಪಚಾರಿಕ ಶಿಕ್ಷಣ. ನಾನು ತುಂಬ ಕಾಮನ್ ಆಗಿ ನಿಮ್ಗೆ ಹೇಳ್ತಾ ಬಂದೆ, ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇರ್ಬೋದು. ಸಾಂಸ್ಥಿಕ ನೆಲೆಗೆಟ್ಟು ಅಂತ ಹೇಳಿದಾಗ ಅದನ್ನ ನಾವು ಹೇಳೋದು ಸ್ಕೂಲು ಅಥವಾ ಕಾಲೇಜು. ಅಲ್ಲಿ ನಾವು ಹೋದಾಗ ನಮಗೆ ಒಂದು ಟೈಮ್ ಟೇಬಲ್ ಕೊಡ್ತಾರೆ, ಇಂಥ ಟೈಮ್ಗೆ ಇಂಥ ಟೀಚರ್ ಬರ್ತಾರೆ, ಇಂಥ ಒಂದು ಪಾಠಗಳನ್ನ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಪಠ್ಯಕ್ರಮ. ಇದನ್ನು ನಾವು ಆಯಾ ಕ್ಲಾಸ್ ರೂಮ್ನಲ್ಲೇ ಕೂತ್ಕೊಂಡು ಕೇಳಬೇಕೆ ಹೊರತು ನಾನು ಎಲ್ಲೋ ಬೇರೆ ಮನೆಯಲ್ಲೇ ಕೂತ್ಕೊಂಡು ಕೇಳ್ತೀನಿ ಅನ್ನುವಂತಹ ಪರಿಸ್ಥಿತಿ ಇಲ್ಲ. ಆದರೆ ಈಗ ಅದು ಬದಲಾಗಿದೆ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ. ಅಂದ್ರೆ ನಾವು ಆನ್ಲೈನ್ ಟೀಚಿಂಗ್ನ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಮಾತನ್ನ ಹೇಳಿದಂತಹದ್ದು. ಇಟ್ ಮೇ ಬಿ ಪರ್ಮನೆಂಟ್, ಇಟ್ ಮೇ ಬಿ ಟೆಂಪ್ರರಿ. ಫಾರ್ಮಲ್ ಎಜುಕೇಷನ್ ಈಸ್ ಎ ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಎಜುಕೇಷನ್ ಮಾಡೆಲ್ ವಿಚ್ ಈಸ್ ಗೋಯಿಂಗ್ ಟು ಹ್ಯಾವ್ ಆರ್ ವಿಚ್ ಹ್ಯಾಸ್ ರಿಜಿಡ್ ಕರಿಕ್ಯುಲಮ್ with regards to objectives, content and methodology of the studies that you are going to do with. It is always equated with the three levels of learning, that is primary, secondary and higher level of learning. All these are more important because education gives you a lot of ample of opportunities in future for your earning purpose. ನೆಕ್ಸ್ಟ್ ಬರುವಂಥದ್ದು ಅನೌಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಜಾನ್ ಗಾರ್ಡನ್ ಅವರು ಹೇಳ್ತಾ ಬರ್ತಾರೆ, ಇದು ಸಂಸ್ಥೆಗಳಿಂದ ಹೊರಗೆ ಜೀವನಾನುಭವದ ಮೂಲಕ ಕಲಿಯುವುದೆಲ್ಲವನ್ನ ನಾವು ಅನೌಪಚಾರಿಕ ಶಿಕ್ಷಣ ಅಂತ ಕರಿತಾ ಬರ್ತೇವೆ. ಮಾರ್ಕ್ ಸ್ಮಿತ್ ಅವರು ಹೇಳ್ತಾ ಬರ್ತಾರೆ, ಅನೌಪಚಾರಿಕ ಶಿಕ್ಷಣ ಅನ್ನುವಂಥದ್ದು ನಮ್ಮ ಒಂದು ಪ್ರತಿಯೊಂದು ಸಂಭಾಷಣೆಯಲ್ಲಿ ನಮ್ಮ ವಿಸ್ತರಿಸಿದ ಅನುಭವಗಳ ಮೂಲಕ ನಾವು ಇದನ್ನ ಕಲಿಬಹುದು ಅಂತ ಹೇಳ್ಬಿಟ್ಟು. ವೆನ್ ಯು ಆರ್ ಟಾಕಿಂಗ್ ಟು ಅನ್ ಇಂಡಿವಿಜುವಲ್ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೇನ್ ಸಮ್ ವ್ಯಾಲ್ಯೂ, ಯು ಆರ್ ಗೋಯಿಂಗ್ ಟು ಗೇನ್ ಸಮ್ ನಾಲೆಡ್ಜ್ ಆರ್ ಅ ವ್ಯಾಲ್ಯೂ ಫ್ರಮ್ ಡಿಫ್ರೆಂಟ್ ಪರ್ಸನ್, ಸ್ಕಿಲ್ ಫ್ರಮ್ ಡಿಫ್ರೆಂಟ್ ಪರ್ಸನ್, ದ ಆಟಿಟ್ಯೂಡ್ ಹೌ ದೇ ಆರ್ ಎಕ್ಸಿಬಿಟಿಂಗ್ ದಟ್ ಆಲ್ಸೋ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಸರೌಂಡಿಂಗ್ ಎನ್ವೈರನ್ಮೆಂಟ್. All these you are going to inculcate in your personality. This is what is informal education. It's a spontaneous process of learning. There is it happens through conversation and exploration, etc. And it is defined as an unofficial, unscheduled, impromptu way of education where we are learning to do our jobs. ಹಾಗಾದ್ರೆ ಮೂರನೇ ಪ್ರಕಾರವಾದಂತಹ ಔಪಚಾರಿಕೇತರ ಅಥವಾ ಔಪಚಾರಿಕ ವಲ್ಲದ ಶಿಕ್ಷಣ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನೋಡೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ವಾಟ್ ಡು ಯು ಮೀನ್ ಬೈ ನಾನ್ ಫಾರ್ಮಲ್ ಎಜುಕೇಷನ್? ದಿ ಕಾನ್ಸೆಪ್ಟ್ ಆಫ್ ನಾನ್ ಫಾರ್ಮಲ್ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಫಿಲಿಪ್ ಕೂಮ್ಸ್ ಇನ್ ಹಿಸ್ ಬುಕ್ ದ ವರ್ಲ್ಡ್ ಎಜುಕೇಷನಲ್ ಕ್ರೈಸಿಸ್. ಫಿಲಿಪ್ ಕೂಮ್ಸ್ ಅವರು ದ ವರ್ಲ್ಡ್ ಎಜುಕೇಷನ್ ಕ್ರೈಸಿಸ್ ಅನ್ನುವಂತಹ ತಮ್ಮ ಒಂದು ಪುಸ್ತಕದಲ್ಲಿ ಈ ಪರಿಕಲ್ಪನೆಯನ್ನ ಅಥವಾ ಈ ಪ್ರಕಾರದ ಶಿಕ್ಷಣವನ್ನ ಅವರು ಪರಿಚಯ ಮಾಡ್ತಾ ಬರ್ತಾರೆ. ಇದು ಏನು ಅಂತ ಹೇಳಿದ್ರೆ, ನಾವು ಒಂದು ಉದ್ದೇಶವನ್ನ ಇಟ್ಕೊಂಡೇ ಶಿಕ್ಷಣವನ್ನ ಮಾಡ್ತೀವಿ, ಯಾವುದೇ ರೀತಿಯಾದಂತಹ ಶಿಕ್ಷಣವನ್ನ, ಆದರೆ ಇದು ಸಮಯ ಅಥವಾ ಒಂದು ಕಲಿಕೆಯ ವಿಧಾನ, ಇವುಗಳಲ್ಲಿ ಸಂಘಟನೆ ಅನ್ನೋದು ಇರುವುದಿಲ್ಲ.
There is no structured learning in terms of objectives and time or the learning support mechanisms, because haphazardly, wherever you find time or whenever you find time, you can rewrite, learn, anything is possible. That is why non-formal education is the blessing in disguise for many people. The examples that we can see are adult education, distance learning, scouts and guides, rangers and rovers, various professional development programs and fitness programs, etc., etc., because all these things are going to give you some values, some knowledge about what you are taking the training. Vayaskara Shikshana, Vrittipara Abhirudhiya Tarabetigalu, ಫಿಟ್ನೆಸ್ ಕಾರ್ಯಕ್ರಮಗಳು, ಈ ದೂರ ಶಿಕ್ಷಣ, ಇವೆಲ್ಲವುಗಳನ್ನು ನಾವು ಔಪಚಾರಿಕೇತರ ಶಿಕ್ಷಣ ಅಂತಾನೆ ನಾವು ಇಲ್ಲಿ ಕರಿತಾ ಬರಬಹುದು. ಡಿಯರ್ ಸ್ಟೂಡೆಂಟ್ಸ್, ಎನಫ್ ಆಫ್ ಲರ್ನಿಂಗ್, ಎನಫ್ ಆಫ್ ಓನ್ಲಿ ಟೀಚಿಂಗ್. ಲೆಟ್ ಮಿ ಕಮ್ ಅಪ್ ವಿತ್ ಸ್ಮಾಲ್ ಎಕ್ಸಸೈಸ್ ಫಾರ್ ಯು. ಇಟ್ಸ್ ಅ ಸ್ಮಾಲ್ ಎಕ್ಸಸೈಸ್ ಫಾರ್ ಯುವರ್ ಮೈಂಡ್. ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಆಫ್ ಆಲ್ ದ ತ್ರೀ ಪಿಕ್ಚರ್ಸ್ ಅಂಡ್ ಟ್ರೈ ಟು ಐಡೆಂಟಿಫೈ ಈಚ್ ಪಿಕ್ಚರ್ is depicting which type of education, whether it is formal, informal or non-formal education. I'll give you time later, you can just think of it or you can jot down in your paper. That is going to be a small exercise for your brain. I'm sure you all are going to succeed in this exercise. After succeeding this exercise, what you have to do? Just smile on your face. Dear students, have smile on your face. These are the books that we have referred. For further information, you can try to read all these books so that you can get more information. I'm Deepa, thanking all of you along with my friend Srinivas for listening the audio in the session 2, and then all my regular students, direct students, you know my phone number, you can WhatsApp me or you can text me your doubts or you can call me with your doubts. Then Srinivas sir's students, you can do the same. The other students who are listening all these lecture sessions, you can email us at sociosynopsis77@gmail.com. Definitely, we are going to answer all your questions and all these material, all this information what I have given you, its material is in the form of PDF, is given in description box. You can download and make use of it. Dear students, thank you very much. Have a good day.